536ನೇ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಇವತ್ತು ಆನೇಕಲ್ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮವನ್ನು ಆಚರಿಸುವ ಒಂದು ಸಂದರ್ಭದಲ್ಲಿ ನಮ್ಮ ಏನು ಕುಲಬಾಂಧವ್ರನ್ನೆಲ್ಲ ಇನ್ವೈಟ್ ಮಾಡಿ ತಹಸೀಲ್ದಾರ್ ಅವರು ಸಮಾರಂಭನ ಇದು ಮಾಡಿ ಪೂಜಾ ಕಾರ್ಯಕ್ರಮನ ಏರ್ಪಡಿಸಿದರು. ಅದಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿದ್ವಿ. ಕನಕದಾಸರು ಸುಮಾರು 536 ವರ್ಷ ಅಂದರೆ ಸುಮಾರು ಕೃಷ್ಣದೇವರಾಯರ ಕಾಲದಲ್ಲಿ ಈಗ ಸುಮಾರು ಈ ಒಂದು ಕುಲ ಏನಾದ್ರಿ ಕುಲದ ನೆಲೆ ಏನಾದ್ರು ಬಲ್ಲಿರ ಅಂತಕ್ಕಂಥ ಒಂದು ನಾಣ್ಣುಡಿಯನ್ನು ಪ್ರಾರಂಭ ಮಾಡಿ ಹಿಂದೆ ಕನಕನಾಯಕ ಏನು ಇದರಲ್ಲಿ ದಾವಣಗೆರೆ ತಾಲೂಕು ಬಾಳ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ತದನಂತರ ಕಾಗೆನೆಲೆಯಲ್ಲಿ ಅವರು ಜೀವ ತ್ಯಾಗ ಮಾಡಿ ಆದಿಕೇಶವನನ್ನು ಜ್ಞಾನ ಮಾಡ್ತಾ ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡೋದ್ರ ಮುಖಾಂತರ ಈ ಕೃಷ್ಣ ಮಠದಲ್ಲಿ ಕೃಷ್ಣನ ದರ್ಶನ ಮಾಡೋದಕ್ಕೆ ಈ ಅವಕಾಶವಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ದೇವಸ್ಥಾನದ ಹಿಂದ್ಗಡೆ ಕೂತು ದೇವರನ್ನು ಪ್ರಾರ್ಥನೆ ಮಾಡಿದ್ದೆ ಕನಕ ಕಿಂಡಿಯನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ಕೀರ್ತಿಯನ್ನು ಸುಮಾರು 500 ವರ್ಷಗಳ ಹಿಂದೆನೇ ದೇವರಲ್ಲಿ ಅನುರಕ್ತರಾಗಿರ್ತಕ್ಕಂಥ ಕನಕರು ನಮ್ಮ ಒಂದು ಸಮಾಜದ ಒಂದು ಉತ್ತಮವಾದಂಥ ಗಣ್ಯ ವ್ಯಕ್ತಿಗಳು, ಸಾಹಿತಿಗಳು ಮತ್ತು ಒಳ್ಳೆಯ ಕೀರ್ತನೆಗಳ ಮುಖಾಂತರ ಸಮಾಜವನ್ನು ತಿದ್ದಬೇಕು, ಈ ಜಾತಿ ಮತ ಅಂತಕ್ಕಂಥ ಭೇದನ ಬಿಡಬೇಕು ಅಂತಕ್ಕಂಥ ಒಂದು ನಾಣ್ಣುಡಿಯನ್ನು ಇದು ಮಾಡಿಕೊಂಡು ಅವರು ಮುಖಾಂತರವಾಗಿ ನಡೆದಂಥ ಒಂದು ಕಾರ್ಯಕ್ರಮನ ಅವರನ್ನು ಗುರುಪೀಠ ಸ್ಥಾಪನೆ ಮಾಡೋದ್ರ ಮುಖಾಂತರ ನಮ್ಮ ಮನೆಯ ಶ್ರೀ ಸಿದ್ದರಾಮಣ್ಣವರು, ವಿಶ್ವನಾಥ್ರವರು ಮತ್ತು ನಮ್ಮ ರೇವಣ್ಣವರು ಇವರೆಲ್ಲರೂ ಕೂಡ ಏನು ನಮ್ಮ ಸಮಾಜದ ಗಣ್ಯರು ಇದ್ದಾರೆ ಅವರೆಲ್ಲರೂ ಸೇರಿ ಗುರುಪೀಠ ಸ್ಥಾಪನೆ ಮಾಡೋದ್ರ ಮುಖಾಂತರ ಸಂಘಟನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡೋದು. ಆ ಸಂಘಟನೆಯಿಂದಲೇ ಇವತ್ತು ನಾವು ನಮ್ಮ ದೇಶದಲ್ಲಿ 2 ಬಾರಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳಾಗೋದಕ್ಕೆ ಅವಕಾಶ ಆಯಿತು. ಇಡೀ ರಾಜ್ಯಾದ್ಯಂತ ಒಂದು ಸಂಘಟನೆ ಆಯಿತು. ಆ ಸಂಘಟನೆ ಆಗದೆ ಹೋಗಿದ್ದಿದ್ರೆ ಈ ಗುರುಪೀಠ ಸ್ಥಾಪನೆ ಮಾಡಿ ಇವತ್ತು ನಮ್ಮಲ್ಲಿ ಒಗ್ಗಟ್ಟು ಇರಲೇ ಇಲ್ಲ. ಇವತ್ತು ನಾವೊಂದು ಅಂಬೇಡ್ಕರ್ ಮತ್ತು ಜೈ ಭೀಮ್ ಸಂಘಟನೆ ಮುಖಾಂತರ ಅವರು ಸಂಘಟನೆ ಆಗೋದ್ರ ಮುಖಾಂತರ ಒಂದು ಸರ್ಕಾರದ ಗಮನಗಳನ್ನು ಸೆಳೀತಕ್ಕಂಥದ್ದು ಮತ್ತು ಬೇರೆ ಬೇರೆ ಜನಗಳು ಕೂಡ ಎಲ್ಲ ಪೀಠಗಳನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ಸಂಘಟನೆ ಮಾಡೋದ್ರ ಮುಖಾಂತರ ಅವರು ಮುಂಚೂಣಿಗೆ ಬರೋದಕ್ಕೆ ಒಂದು ಇದಾಗಿದ್ದಾರೆ. ಇವತ್ತು ಅಸ್ಪೃಶ್ಯತೆ ನಿವಾರಣೆ ಆಗ್ತಾಯಿದೆ, ವಿದ್ಯಾಭ್ಯಾಸ ಬಂದಂಗೆಲ್ಲನೂ. ಆದರೆ ಈ ನಾವು ನಮ್ಮ ಜನಾಂಗ ನಮ್ಮದು ಅಂತಕ್ಕಂಥದ್ದು ಕೂಡ ನಮ್ಮ ಯುವ ಪೀಳಿಗೆಯಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಬೆಳೀತಾ ಇದೆ. ಆ ಬೆಳೆಯೋದ್ರ ಮುಖಾಂತರ ಸಂಘಟನೆಯನ್ನು ಮಾಡಿಕೊಂಡು ಇವತ್ತು ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮುಂಚೂಣಿಗೆ ಬರಬೇಕು ಅಂತಕ್ಕಂಥ ಒಂದು ಇದನ್ನು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆನೂ ಕೂಡ. ಆದರೆ ಅಸ್ಪೃಶ್ಯತೆ ಅನ್ನೋದು ನಿವಾರಣೆ ಆಗಬೇಕು, ಸಂಘಟನೆ ಅನ್ನೋದು ಬೆಳಿಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ದಾಸ ಶ್ರೇಷ್ಠ, ಒಬ್ಬ ಮಾದರಿ. ಇವರು ಯಾವುದೇ ಜಾತಿ ಜನಾಂಗ ಒಂದೇ ಜಾತಿ ಜನಾಂಗ ಸೀಮಿತ ಅಲ್ಲ. ಇವರು ಎಲ್ಲ ಜಾತಿ ಜನಾಂಗದವರು, ಬಡವರು ಏಳಿಗೆ ಮತ್ತು ಈ ಕುಲ ಅಂತ ಏನು ಒಂದು ಒಳ ಇದು ಇರ್ದಿರೆ ಯಾವುದೇ ಕಾರಣದಿಂದ ಇದೆಲ್ಲ ಬೇಡ. ಒಂದು ಎಲ್ಲ ಜನಾಂಗದ ಒಂದೇ ಸಮನಾಗಿ ಒಂದು ಬಾಳ್ಮೆನಲ್ಲಿ ಬಾಳಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಇಡೀ ಭಾರತದ ಉದ್ದಕ್ಕೂ ಸಾರಿದಂಥ ದಾಸರ ಶ್ರೇಷ್ಠ ದಾಸ ಕನಕದಾಸರು ಸಮಸ್ತ ನಾಡಿನ ಎಲ್ಲ ಜನಾಂಗದ ಎಲ್ಲ ಸಾರ್ವಜನಿಕರು ಎಲ್ಲ ಇವರಿಗೂ ಒಂದು ಶುಭಾಶಯ. 536ನೇ ವರ್ಷದ ಕನಕ ಜಯಂತ್ಯೋತ್ಸವವನ್ನು ರಾಜ್ಯಾದ್ಯಂತ ಆಚರಣೆ ಮಾಡ್ತಾಯಿದ್ದಾರೆ. ಅದರಂತೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಎಲ್ಲರೂ ಸೇರಿ ಎಲ್ಲ ನಮ್ಮ ತಹಸೀಲ್ದಾರರು ಮತ್ತು ನಮ್ಮ ಸಮಾಜದ ಎಲ್ಲ ನಾಯಕರುಗಳು ಒಡಗೂಡಿ ಇಲ್ಲಿ ಸರಳವಾಗಿ ಆಚರಣೆ ಮಾಡಿದ್ದೀವಿ. ಈ ಕನಕದಾಸರ ಚರಿತ್ರೆ ಎಲ್ಲ ಈಗಾಗಲೇ ಎಲ್ಲ ಕೇಳಬೇಕು. ನಾವು ದಾಸರಲ್ಲೇ ಶ್ರೇಷ್ಠವಾದಂಥ ದಾಸರು. ಅವರು ದಾಸ ಸಾಹಿತ್ಯ ಏನಿದೆ, ದಾಸ ಸಾಹಿತ್ಯ ಪರಂಪರೆ, ಅದರನ್ನು ಒಂದು ಅತ್ಯುನ್ನತವಾದ ಮಟ್ಟಕ್ಕೆ ತಗೊಂಡೋದಂಥ ಒಂದು ಮೇರು ವ್ಯಕ್ತಿ. ಇವತ್ತು ಅವರನ್ನು ಒಂದು ಕೆಳಜಾತಿಯಲ್ಲಿ ಹುಟ್ಟಿದ್ರೂ ಸಹ ಆ ಒಂದು ದಾಸ ಪರಂಪರೆ ಅದು ಬರೀ ಮೇಲ್ಜಾತಿಯವರಿಗಷ್ಟೇ ಸೀಮಿತವಾಗಿತ್ತು. ಅಂಥದ್ರಲ್ಲಿ ಇವರು ಇವರ ವಿದ್ವತ್ತನ್ನು ಪ್ರದರ್ಶನ ಮಾಡಿ ಅಗಾಧವಾದಂಥ ಒಂದು ಪಾಂಡಿತ್ಯವನ್ನು ಪಡೆದು ಹಲವಾರು ಕೃತಿಗಳನ್ನು ರಚನೆ ಮಾಡಿ ಆ ಒಂದು ದಾಸ ಸಾಹಿತ್ಯವನ್ನು ಮೇರುಸ್ತರಕ್ಕೆ ತಗೊಂಡೋಗಿದ್ದಾರೆ. ಇವತ್ತು ಎಲ್ಲ ನಾವು ನೀವೆಲ್ಲ ಕಂಡಿರಬೇಕು. ಇವತ್ತು ಸಂಗೀತ ಕ್ಷೇತ್ರ ಏನಿದೆ, ಆ ಸಂಗೀತದಲ್ಲಿ ಯಾವುದೇ ಒಂದು ತಳಹದಿ ಏನಿದೆ ಆ ಸಂಗೀತದಲ್ಲಿ, ಈಗ ಒಂದು ಕ್ಲಾಸಿಕಲ್ ಇರ್ಬೋದು, ಹಿಂದೂಸ್ತಾನಿ ಮ್ಯೂಸಿಕ್ ಇರ್ಬೋದು, ಅಥವಾ ಒಂದು ಯುರೋಪಿಯನ್ ಗಾಯನಗಳಿರ್ಬೋದು, ಅದಕ್ಕೆಲ್ಲ ಇದು ಒಂದು ತಳಹದಿ. ಏನು ನಮ್ಮ ಕನಕದಾಸರು ಜೊತೆಗೆ ಪುರಂದರದಾಸರು ಇವರೆಲ್ಲ ಏನು ಒಂದು ಹಾಕ್ಕೊಟ್ಟಿದ್ದಾರೆ ಅದು ಇವತ್ತು ಆ ಸಂಗೀತ ಕ್ಷೇತ್ರದಲ್ಲಿ ಯಾರೇ ಸಂಗೀತ ಕಲಿಬೇಕಂತ ಹೋದ್ರೂ ಇವರು ಏನು ಹಾಕ್ಕೊಟ್ಟಿದ್ದಾರೆ ಅದರ ಮುಖಾಂತರನೇ ಹೋಗಬೇಕು. ಸೊ ಆ ಒಂದು ಮಟ್ಟದಲ್ಲಿ ಇವರು ಆ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ. ಆಮೇಲೆ
ಈ ಸಮಾಜದಲ್ಲಿ ಮೇಲು ಕೀಳು ಅಂಕು ಡೊಂಕುಗಳನ್ನು ಅವರ ಕೀರ್ತನೆಗಳ ಮೂಲಕ ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ. ಇಂಥ ಒಂದು ಮಹಾನ್ ವ್ಯಕ್ತಿಯನ್ನು ಒಬ್ಬ ದಾಸಶ್ರೇಷ್ಠನನ್ನು ನಾವು ಇವತ್ತು ಜಯಂತಿ ಆಚರಣೆ ಮಾಡೋದ್ರ ಮೂಲಕ ಅವರನ್ನು ತಿಳ್ಕೊಂಡು ಅವರು ಈ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಮೆಲುಕು ಹಾಕ್ಕೊಳ್ತಾ ಇದ್ದೀವಲ್ಲ, ಅದು ನಿಜಕ್ಕೂ ಇದು ನಿರಂತರವಾಗಿ ನಡೀಬೇಕು. ಸೊ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನತೆಗೂ ತಾಲೂಕಿನ ಎಲ್ಲ ಜನತೆಗೂ ನಾನು ಕನಕದಾಸರ ಶುಭಾಶಯಗಳನ್ನು ಕೋರ್ತೀನಿ. ಆಮೇಲೆ ನಮ್ಮ ಎಮ್ ಎಲ್ ಎ ಅವರನ್ನು ನಾನೂ ಸಹ ಕರೆದೆ ಇವತ್ತು, ಇಲ್ಲ ಇವತ್ತು ಕನಕ ಜಯಂತಿ ಇದೆ ಬರಬೇಕು ಅಂತ. ಅವರಿಗೆ ಈ ಬ್ಯಾಕ್ ಪೇನ್ ಏನೋ ಆಗಿ ಈ ತೆಲಂಗಾಣ ಚುನಾವಣೆಯಲ್ಲಿ ಇದಕ್ಕೇನೋ ಹೋಗಿದ್ದರು, ಅವರು ಏನೋ ಕ್ಯಾಂಪೇನಿಂಗ್ ಹೋಗಿ ಬ್ಯಾಕ್ ಪೇನ್ ಆಗಿ ಮೈಸೂರು ಆಯುರ್ಮಠಮ್ಮಲ್ಲಿ ಅವರು ಅಡ್ಮಿಟ್ ಆಗಿದ್ದಾರೆ, ನಿನ್ನೆ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಹಾಗಾಗಿ ಅವರು ಬರೋರಿದ್ದರು, ಹೇಳಿದ್ರು ಈ ಥರ ಬರೋ ಇದ್ದಿದ್ದೆ ಹಿಂಗಿದೆ ದಯಮಾಡಿ ಏನು ತಪ್ಪು ತಿಳಿಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಏನು ನಾವು ಏನು ಇದು ಮಾಡೋದು ಬೇಡ. ಸೊ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತೇನೆ. ಕರ್ನಾಟಕ ಸರ್ಕಾರ 536ನೇ ಕನಕ ಜಯಂತಿಯ ಅಂಗವಾಗಿ ರಜಾ ಕೊಟ್ಟು ಸರ್ಕಾರಿ ಪ್ರೋಗ್ರಾಮ್ ಮಾಡಬೇಕಂತೇಳಿ ಇಂದಿನ ಮಾಜಿ ಮುಖ್ಯಮಂತ್ರಿಗಳು ಆದ ಶ್ರೀಮಾನ್ ಯಡಿಯೂರಪ್ಪನವ್ರನ್ನ ಈ ದಿನ ಸ್ಮರಿಸುತ್ತಾ ನಾನು ಕನಕ ಜಯಂತಿ ಬಗ್ಗೆ ತಾಲೂಕಿನಲ್ಲಿ ನಮ್ಮ ತಹಶೀಲ್ದಾರ್ ಆಡಳಿತ, ಯಾಕೆಂದರೆ ಇಡೀ ಸರ್ಕಾರ ಹಿಂದೆಯಿಂದನೂ ತಾಲೂಕು ಕೇಂದ್ರಗಳಲ್ಲಿ ಮಾಡಬೇಕಂತೇಳಿ ಸರ್ಕಾರ ಆಜ್ಞೆ ಇತ್ತು. ಹಿಂದೆ ಕರೋನಾ ಕಾಲ ಕರೋನಾ ಇದಕ್ಕೆ ಹೋದ ವರ್ಷ ಹಿಂದಿನ ವರ್ಷ ಸ್ವಲ್ಪ ಅಡೆತಡೆ ಆಯಿತು, ಆದರೆ ಹಿಂದೆ ಒಂದು 10 ವರ್ಷದಿಂದ ಭಾರಿ ಚೆನ್ನಾಗಿ ತಾಲೂಕಿನಲ್ಲಿ ನಡೀತಾ ಇತ್ತು. ಈ ಮಧ್ಯೆ ಕಾರಣಾಂತರಗಳಿಂದ ಯಾರು ಅಧಿಕಾರಿಗಳ ಒಂದು ಏನು ಮನೋಭಾವನೆ ಇಲ್ಲ, ಏ ಬಿಡೋ ಕಾಟಾಚಾರಕ್ಕೆ ಈ ಜಯಂತಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. 2-3 ದಿವಸದಿಂದ ಬಂದು ನಾನು ಸತತ ಪ್ರಯತ್ನ ಪಟ್ಟೆ, ಯಾರಿಗೂ ಮಾಹಿತಿಗಳೇ ಕೊಡೋಕ್ಕೆ ಯಾರೂ ಇದೇನಿಲ್ಲ, ತಹಶೀಲ್ದಾರರು ಇದರಲ್ಲಿ ಬಂದಿದ್ದಾರೆ. ಬಂದಿರೋದಕ್ಕೆ ಇವಾಗ ಅವ್ರಿಗೆ ಥ್ಯಾಂಕ್ಸು. ಮುಂದಿನ ವರ್ಷ ಮಾಡೋದರಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ತಾಲೂಕು ಆಡಳಿತ ಮತ್ತು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಸಹಿತ ಭಾಗವಹಿಸಬೇಕು. ಹಾಗೆ ಆನೇಕಲ್ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ಕುರುಬ ಜನಾಂಗದ ನಾಯಕರು ಮತ್ತು ಕೆಲವರು ಹಿರಿಯರು ಸೇರಿ ಇವತ್ತು ಈ ಒಂದು ಕಚೇರಿಯಲ್ಲಿ ತಹಸೀಲ್ದಾರ್ರವರ ನೇತೃತ್ವದಲ್ಲಿ ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ರು. ಅದಕ್ಕೆ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಎಲ್ಲ ಸಮಾಜದ ಕುಲಬಾಂಧವರು ಇತರೆ ಎಲ್ಲ ಜನಾಂಗದ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಕನಕ ಜಯಂತಿ ಶುಭಾಶಯಗಳನ್ನು ಕೋರಿದ್ದಾರೆ. ಅದೇ ಥರ ನಾನು ಸಹ ಈ ಒಂದು ಕನಕ ಜಯಂತಿಯ ಶುಭಾಶಯಗಳನ್ನು ಸಮಸ್ತ ಜನತೆಗೆ ಕುಲಬಾಂಧವರಿಗೆ ಕೋರ್ತಾ ಈ ಒಂದು ಸರ್ಕಾರಿ ರಜೆಯನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕನಕ ಜಯಂತಿಗೆ ಒಂದು ರಜೆಯನ್ನು ಘೋಷಣೆ ಮಾಡಬೇಕು. ಅವರು ಬರೀ ದಾಸ ಶ್ರೇಷ್ಠ ಕವಿಯಾದಂಥ ಬಸವಣ್ಣನ ಅನುಯಾಯಿಗಳು, ಹಾಗಾಗಿ ವ್ಯಾಸ ಮಹರ್ಷಿಗಳ ಶಿಷ್ಯರು, ಆಮೇಲೆ ಅವರು 1508ರಲ್ಲಿ ಜನಿಸಿ 1606ರಲ್ಲಿ ತೀರ್ಕೊಂಡ್ರು. ಅವರು ಹರಿದಾಸ ಭಕ್ತ ಕೀರ್ತನೆಗಳು, ಮೋಹನ ತರಂಗಿಣಿ, ನಳಚರಿತ್ರೆ ಮತ್ತು ರಾಮದಾಸ ಒಂದು ಕೀರ್ತನೆಗಳನ್ನು ಹಾಡಿದಂಥವ್ರು. ಹರಿಭಕ್ತ ದಾಸ ಕೀರ್ತನೆಗಳಲ್ಲಿ 108 ಪದ್ಯಗಳನ್ನು ರಚನೆ ಮಾಡಿದ್ರು. ಮೋಹನ ತರಂಗಿಣಿ ಇದರಲ್ಲಿ 42 ಸಂಧಿಗಳನ್ನು ಮಾಡಿದ್ರು. ಅದೇ ರೀತಿ ಹರಿಭಕ್ತ ದಾಸ, ನಳಚರಿತ್ರೆ ಇವೆಲ್ಲ ಸೇರಿ ಸುಮಾರು 2305 ಪದ್ಯಗಳನ್ನು ಬರೆದಂಥ ಕನಕದಾಸರು ಈ ಒಂದು ಸಮಾಜಕ್ಕೆ ಕೀರ್ತನೆಯ ಮುಖಾಂತರ ಹಾಡ್ತಾ ನಾವೆಲ್ಲ ಜಾತಿ ಭೇದವನ್ನು ಮರೆತು ಸಮಕಾಲೀನವಾಗಿ ಬಾಳಬೇಕು, ನಮಗೆ ಯಾವುದೇ ಜಾತಿ ಮತ ಇಲ್ಲ, ನಾವೆಲ್ಲ ಒಂದು ಹಿಂದು, ನಾವೆಲ್ಲ ಒಂದಾಗಿ ಈ ಸಮಾಜದಲ್ಲಿ ಬದುಕಂಥ ಒಂದು ಸ್ಥಿತಿಯನ್ನು ಕೀರ್ತನೆಯನ್ನು ತಂದುಕೊಟ್ಟಂಥ ಒಂದು ಕನಕದಾಸರು. ಮತ್ತು ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ತಿಮ್ಮಪ್ಪ ಅಂತ ಏನು ಹೆಸರಿತ್ತು ಅವತ್ತು ಕನಕದಾಸರು ಅಂತೇಳಿಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಕೃಷ್ಣರಾಜ ಒಡೆಯರು ಅಂದಿನ ದಿನ ಅವರನ್ನು ಒಂದು 75 ಗ್ರಾಮಗಳಿಗೆ ನಾಯಕನನ್ನು ಮಾಡಿ ಅವ್ರನ್ನ ಅವತ್ತು ಕನಕದಾಸರು ಅಂತೇಳಿ ಮೀಸಲು ಕೊಟ್ಟು ಈ ಸಮಾಜಕ್ಕೆ ಅವರನ್ನು ಕೊಂಡೊಯ್ದಂತ ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಈ ಕನಕದಾಸರ ಕೀರ್ತನೆಗಳೊಂದಿಗೆ ಈ ಸಮಾಜಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಕನಕದಾಸರ ಇತಿಹಾಸ ಹೇಳ್ತಾ ಓದ್ತಾ ಇದ್ದರೆ ಭಾಳ ಇದೆ. ಹಾಗಾಗಿ ನಾವೆಲ್ಲ ಒಂದು, ನಾವೆಲ್ಲ ಒಂದೇ,
ಒಂದೇ ಜಾತಿ ಭೇದವನ್ನು ಮರೆತು ಎಲ್ಲ ವರ್ಗದ ಜನತೆ ಒಂದಾಗಿ ನಾವು ಈ ಸಮಾಜದಲ್ಲಿ ಬದುಕಬೇಕು, ಈ ಕೀರ್ತನೆಗಳನ್ನು ಭಾಳ ನೀವು ಆಡಬೇಕು, ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನೋ ಇದನ್ನು ತೋರಿಸ್ಕೊಟ್ಟ ದಾಸ ಶೇಷ ಕನಕ ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದ್ದಾರೆ. ನಾನು ಈ ತಾಲೂಕು ಕಚೇರಿ ದಂಡಾಧಿಕಾರಿಗಳಿಗೆ, ಅವರ ಸಿಬ್ಬಂದಿ ವರ್ಗಕ್ಕೆ ಮತ್ತು ಎಲ್ಲ ಕುಲಬಾಂಧವರಿಗೆ, ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ಶುಭ ಕೋರ್ತಾ ಧನ್ಯವಾದಗಳನ್ನು ಹೇಳ್ತೇನೆ. ಸಮಸ್ತ ನಾಡಿನ ಜನತೆಗೆ ಸಂಜೆ ಶುಭಾಶಯಗಳು.